ಪೂಜಾ ಕೊಠಡಿಯನ್ನು ಹೊರಗಿನವರು ನೋಡಿದರೆ ಏನಾಗುತ್ತೆ? ಹೌದು, ಈ ಪ್ರಶ್ನೆಗೆ ವೇದ ಪಂಡಿತರು, ಧಾರ್ಮಿಕ ಚಿಂತಕರು ನಮ್ಮ ಪೂಜಾ ಕೊಠಡಿಯನ್ನು ಯಾರೇ ಹೊರಗಿನವರು ನೋಡಬಾರ್ದು ಅಂತ ಹೇಳ್ತಾರೆ. ನಾವು ಪ್ರತಿದಿನ ಬೆಳಗ್ಗೆ ಸ್ನಾನ ಮಾಡಿ ನಿಷ್ಠೆಯಿಂದ ಪೂಜೆ ಮಾಡ್ತೀವಿ, ಜಪ ಪಾರಾಯಣ ಮಾಡ್ಕೊಳ್ತೀವಿ, ತಪಸ್ಸು ಮಾಡ್ಕೊಳ್ತೀವಿ. ನಮ್ಮ ದಿನನಿತ್ಯದ ಪೂಜಾದ ತಕ್ಷಣ ಪೂಜಾ ಕೊಠಡಿಯ ಬಾಗಿಲನ್ನು ಮುಚ್ಚಲೇಬೇಕು. ಪೂಜಾ ವಿಧಾನಗಳನ್ನು ಮುಗಿಸಿದ ನಂತರ ದೇವರ ಕೋಣೆಯ ಬಾಗಿಲನ್ನು ಯಾಕೆ ಮುಚ್ಚಬೇಕು ಅಂದರೆ ಅಲ್ಲಿ ಹೊರಗಿನವರು ನಮ್ಮವರೇ ಹೆಚ್ಚು ಓಡಾಡ್ತಾ ಇರ್ತಾರೆ. ಅಂಟು ಮುಟ್ಟು ಇರುವಂತಹವರು ನಮ್ಮ ಪೂಜಾ ಕೊಠಡಿಯ ಹತ್ತಿರದಲ್ಲಿ ನಡೆದಾಡ್ತಾ ಇರ್ತಾರೆ. ಆ ದೋಷಗಳೆಲ್ಲವೂ ನಮ್ಮ ದೇವರ ಕೋಣೆಗೆ ಸೇರ್ಕೊಳ್ಬಾರ್ದು. ಹಾಗೆಯೇ ದೇವರ ಕೋಣೆಗೆ ಇಲಿ ಬೆಕ್ಕುಗಳು ಹೋಗಬಾರ್ದು. ಇವು ದೇವರ ವಿಗ್ರಹಗಳಿಗೆ ಹಾನಿ ಮಾಡಬಹುದು ಅಂತ ಕೂಡ ನಮ್ಮ ದೇವರ ಆರಾಧನೆ ಪೂರ್ತಿಯಾದ ತಕ್ಷಣ ಬಾಗಿಲುಗಳನ್ನು ಮುಚ್ಚಬೇಕು ಅಂತ ವೇದ ಪಂಡಿತರು ಹೇಳ್ತಾರೆ. ಬೆಳಿಗ್ಗೆ ಪೂಜಾದ ನಂತರ ಮುಚ್ಚಿದ ಬಾಗಿಲನ್ನ ಮತ್ತೆ ಸಾಯಂಕಾಲ ಆರಾಧನೆಗಾಗಿ ಮಾತ್ರ ದೇವರ ಕೊಠಡಿಯ ಬಾಗಿಲನ್ನ ತೆರಿಬೇಕು. ನಮ್ಮ ದೇವರ ಕೊಠಡಿಯನ್ನ ಹೊರಗಿನವರಿಗೆ ತೋರಿಸಲೇಬಾರದು. ಬಂಧು ಬಾಂಧವರು ಮಹಾಭಕ್ತರಾಗಿದ್ರೆ ಅವರೇ ಕೂತು ನಿಮ್ಮ ದೇವರನ್ನ ನಾವು ಪ್ರಾರ್ಥಿಸಿಕೊಳ್ತೀವಿ ಅಂತ ಅವರೇ ಕೇಳಿಕೊಂಡ್ರೆ ಮಾತ್ರ ನಾವು ನಮ್ಮ ದೇವರ ಪೂಜಾ ಕೊಠಡಿಯನ್ನ ತೋರಿಸ್ಬೇಕು. ನಾವೇ ನಮ್ಮ ದೇವರನ್ನ ನೋಡಿ ಎಂದು ಯಾವತ್ತೂ ಕೂಡ ಹೊರಗಿನವರಿಗೆ ತೋರಿಸಬಾರ್ದು. ಕೆಲವರು ಸಮಸ್ಯೆಗಳನ್ನ ಎದುರಿಸ್ತಾ ಇರ್ತಾರೆ, ಕೆಲವರು ಕಷ್ಟಗಳಲ್ಲಿ ಇರ್ತಾರೆ. ಅಂತಹವರ ಸಂಕಷ್ಟಗಳನ್ನ ಈಡೇರಿಸುವುದಕ್ಕಾಗಿ ನಮ್ಮ ದೇವರ ದರ್ಶನ ಮಾಡಿಸಬಹುದು ಅಂತ ಕೂಡ ನಮ್ಮ ವಿದ್ವಾಂಸರು ಹೇಳ್ತಾರೆ.